ಓಂ ಶಾಂತಿ ಮುರುಳಿ ದಿನಾಂಕ ಏಳು ಎರಡು ಎರಡು ಸಾವಿರದ ಇಪ್ಪತ್ತು ಶಿವ ಭಗವಾನ್ ವಾಚ್ ಮಧುರ ಮಕ್ಕಳೆ ಪರಮಾತ್ಮ ತಂದೆ ನಿಮಗೆ ಈಗ ಯಾವ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೋ ಅದನ್ನೇ ಕೇಳಿ ಅಸುರಿ ಮಾತುಗಳನ್ನು ಕೇಳಬೇಡಿ ಅಸುರಿ ಮಾತನ್ನು ಮಾತನಾಡಬೇಡಿ ಕೆಟ್ಟದ್ದನ್ನು ಕೇಳಬೇಡಿ ಕೆಟ್ಟದ್ದನ್ನು ನೋಡಬೇಡಿ ಕೆಟ್ಟದ್ದನ್ನು ಮಾತನಾಡಬೇಡಿ ಪ್ರಶ್ನೆ ಮಕ್ಕಳಾದ ನಿಮಗೆ ಯಾವ ಒಂದು ಮಾತಿನ ನಿಶ್ಚಯ ಪರಮಾತ್ಮ ತಂದೆಯ ಮೂಲಕ ಆಗಿದೆ ಉತ್ತರ ಪರಮಾತ್ಮ ತಂದೆ ನಿಮಗೆ ನಿಶ್ಚಯವನ್ನು ಮಾಡಿಸುತ್ತಿದ್ದಾರೆ ನಾನು ನಿಮಗೆ ತಂದೆಯಾಗಿದ್ದೇನೆ ಶಿಕ್ಷಕ ಆಗಿದ್ದೇನೆ ಸದ್ಗುರು ಆಗಿದ್ದೇನೆ ನೀವು ಇದೇ ಸ್ಮೃತಿಯಲ್ಲಿದ್ದು ಪುರುಷಾರ್ಥವನ್ನು ಮಾಡಿ ಪರಮಾತ್ಮ ತಂದೆ ನಮಗೆ ತಂದೆಯಾಗಿದ್ದಾರೆ ಶಿಕ್ಷಕ ಆಗಿದ್ದಾರೆ ಸದ್ಗುರು ಆಗಿದ್ದಾರೆ ಅನ್ನುವ ಮಾತಿನ ನಿಶ್ಚಯವನ್ನು ಪರಮಾತ್ಮ ತಂದೆ ಸ್ವಯಂ ಮಾಡಿಸುತ್ತಿದ್ದಾರೆ ಆದರೆ ಮಾಯೆ ಈ ಮಾತನ್ನು ಮರೆಸಿ ಬಿಡುತ್ತದೆ ಅಜ್ಞಾನ ಕಾಲದಲ್ಲಿ ಮಾಯಿಯ ಮಾತೇ ಇರುವುದಿಲ್ಲ ಇನ್ನೊಂದು ಪ್ರಶ್ನೆ ಯಾವ ಒಂದು ಚಾರ್ಟ್ ಅನ್ನು ಇಡುವುದಕ್ಕೋಸ್ಕರ ನಮ್ಮ ಬುದ್ಧಿ ವಿಶಾಲ ಬುದ್ಧಿ ಆಗಿರಬೇಕು ಯಾವ ಚಾರ್ಟ್ ಅನ್ನು ಇಡಲು ವಿಶಾಲ ಬುದ್ಧಿ ಉಳ್ಳವರೂ ಆಗಿರಬೇಕು ಉತ್ತರ ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ಎಷ್ಟು ಸಮಯ ನಾನು ನೆನಪು ಮಾಡಿದೆ ಅನ್ನುವ ಚಾರ್ಟನ್ನು ಇಡುವುದಕ್ಕೋಸ್ಕರ ವಿಶಾಲ ಬುದ್ಧಿ ಉಳ್ಳವರು ಆಗಬೇಕು ಆತ್ಮ ಅಭಿಮಾನಿಯಾಗಿ ಒಬ್ಬ ತಂದೆಯನ್ನು ನೆನಪು ಮಾಡಿ ಆಗ ವಿಕರ್ಮ ವಿನಾಶ ಆಗುತ್ತದೆ ಓಂ ಶಾಂತಿ ವಿದ್ಯಾರ್ಥಿಗಳು ತಿಳಿದುಕೊಂಡಿದ್ದೀರಾ ಟೀಚರ್ ಬಂದಿದ್ದಾರೆ ಎಂದು ವಿದ್ಯಾರ್ಥಿಗಳಾದ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಶಿಕ್ಷಕನ ರೂಪದಲ್ಲಿ ಬಂದಿದ್ದಾರೆ ಈಗ ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ನಮಗೆ ತಂದೆಯಾಗಿದ್ದಾರೆ ಶಿಕ್ಷಕ ಆಗಿದ್ದಾರೆ ಮತ್ತು ಸರ್ವಶ್ರೇಷ್ಠ ಸದ್ಗುರು ಆಗಿದ್ದಾರೆ ಈಗ ಮಕ್ಕಳಿಗೆ ಸ್ಮೃತಿಯಲ್ಲಿ ಇದೆ ಆದರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಈ ಮಾತಿನ ಸ್ಮೃತಿ ನಿಮಗೆ ಇರುತ್ತದೆ ಕಾಯಿದೆ ಕೂಡ ಹೇಳುತ್ತದೆ ಒಂದು ಬಾರಿ ಇವರು ನನ್ನ ಟೀಚರ್ ಅಥವಾ ತಂದೆ ಅಥವಾ ಗುರು ಎಂದು ಗೊತ್ತಾದ ಮೇಲೆ ಎಂದೂ ಅವರನ್ನು ಮರೆಯಲು ಸಾಧ್ಯ ಇಲ್ಲ ಆದರೆ ಇಲ್ಲಿ ಮಾಯೆ ಮರೆಸುತ್ತದೆ ಅಜ್ಞಾನ ಕಾಲದಲ್ಲಿ ಮಾಯೆ ಎಂದೂ ಮರೆಸುವುದಿಲ್ಲ ಪರಮಾತ್ಮ ತಂದೆಯನ್ನು ಅಜ್ಞಾನ ಕಾಲದಲ್ಲಿ ಎಲ್ಲರೂ ನೆನಪು ಮಾಡುತ್ತಾರೆ ಲೌಕಿಕ ಜಗತ್ತಿನ ಮಕ್ಕಳು ತಮ್ಮ ತಂದೆಯನ್ನು ಮರೆಯುವುದಿಲ್ಲ ಅವರಿಗೆ ತಂದೆಯ ನೆನಪಿರುತ್ತದೆ ತಂದೆಯ ಕರ್ತವ್ಯದ ನೆನಪಿರುತ್ತದೆ ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆ ಮತ್ತು ತಂದೆಯ ಕರ್ತವ್ಯವನ್ನು ಮರೆಯಬಾರದು ಮಕ್ಕಳಿಗೆ ಖುಷಿಯಂತೂ ಇದೆ ನಾವು ಪರಮಾತ್ಮ ತಂದೆಯ ಆಸ್ತಿಗೆ ಅಧಿಕಾರಿಗಳಾಗಿದ್ದೇವೆ ಲೌಕಿಕ ಜಗತ್ತಿನ ಮಕ್ಕಳಿಗೂ ಕೂಡ ಖುಷಿ ಇರುತ್ತದೆ ನಾವು ನಮ್ಮ ತಂದೆಯ ಧನಕ್ಕೆ ಮಾಲೀಕರಾಗಿದ್ದೇವೆ ಎಂದು ಬಲೆ ಅಲ್ಲಿ ಸ್ವಯಂ ಮಕ್ಕಳು ಓದುತ್ತಾರೆ ಆದರೆ ತಂದೆಯಿಂದ ಆಸ್ತಿಯಂತೂ ಸಿಗುತ್ತದೆ ತಾನೆ ಇಲ್ಲೂ ಕೂಡ ಮಕ್ಕಳಾದ ನೀವು ಶಿಕ್ಷಣವನ್ನು ಓದುತ್ತೀರಾ ಇಲ್ಲೂ ನಿಮಗೆ ಪರಮಾತ್ಮ ತಂದೆಯಿಂದ ಆಸ್ತಿ ಸಿಗುತ್ತದೆ ನೀವು ರಾಜಯೋಗವನ್ನು ಕಲಿಯುತ್ತಿದ್ದೀರಾ ಪರಮಾತ್ಮ ತಂದೆಯ ಮೂಲಕ ನಿಮಗೆ ನಿಶ್ಚಯ ಬಂದಿದೆ ಪರಮಾತ್ಮ ತಂದೆ ನಮಗೆ ತಂದೆಯಾಗಿದ್ದಾರೆ ನಾವೀಗ ಆ ತಂದೆಗೆ ಮಕ್ಕಳಾಗಿದ್ದೇವೆ ಪರಮಾತ್ಮ ತಂದೆ ಸದ್ಗತಿಯ ಮಾರ್ಗವನ್ನು ತೋರಿಸುತ್ತಿದ್ದಾರೆ ಆದ್ದರಿಂದ ಅವರು ಸದ್ಗುರು ಆಗಿದ್ದಾರೆ ಈ ಮಾತುಗಳನ್ನು ಮರೆಯಬಾರದು ಪರಮಾತ್ಮ ತಂದೆ ಏನನ್ನು ಹೇಳುತ್ತಾರೋ ಅದನ್ನೇ ಕೇಳಬೇಕು ಈಗ ಇಲ್ಲಿ ಕೋತಿಗಳ ಆಟವನ್ನು ತೋರಿಸುತ್ತಾರೆ ಕೋತಿಗಳ ಚಿತ್ರವನ್ನು ನಿರ್ಮಾಣ ಮಾಡಿ ಆಟವನ್ನು ತೋರಿಸುತ್ತಾರೆ ಕೆಟ್ಟದ್ದನ್ನು ನೋಡಬಾರದು ಕೆಟ್ಟದ್ದನ್ನು ಕೇಳಬಾರದು ಕೆಟ್ಟದ್ದನ್ನು ಮಾತನಾಡಬಾರದು ಎಂದು ಇದು ಕೋತಿಯ ಮಾತಲ್ಲ ಮನುಷ್ಯರ ಮಾತಾಗಿದೆ ತಂದೆ ತಿಳಿಸುತ್ತಾರೆ ಹಸುರಿ ಮಾತನ್ನು ಕೇಳಬೇಡಿ ಹಸುರಿ ಮಾತನ್ನು ಮಾತನಾಡಬೇಡಿ ಅಸುರಿ ದೃಶ್ಯವನ್ನು ನೋಡಬೇಡಿ ಕೆಟ್ಟದ್ದನ್ನು ಕೇಳಿಸಿಕೊಳ್ಳಬಾರದು ಕೆಟ್ಟದ್ದನ್ನು ಮಾತನಾಡಬಾರದು ಕೆಟ್ಟದ್ದನ್ನು ನೋಡಬಾರದು ಎಂದು ಮೊದಲು ಕೋತಿಗಳ ಚಿತ್ರವನ್ನು ನಿರ್ಮಾಣ ಮಾಡುತ್ತಿದ್ದರು ಈಗ ಮನುಷ್ಯರ ಚಿತ್ರವನ್ನು ನಿರ್ಮಾಣ ಮಾಡುತ್ತಾರೆ ನಿಮ್ಮ ಬಳಿ ಕೂಡ ನಳಿನಿ ಮಗುವಿನ ಚಿತ್ರ ಇದೆ ಕೆಟ್ಟದ್ದನ್ನು ನೋಡಬಾರದು ಕೇಳಬಾರದು ಅನ್ನುವ ಚಿತ್ರ ಪರಮಾತ್ಮ ತಂದೆಯ ನಿಂದನೆಯ ಮಾತನ್ನು ಎಂದೂ ಕೇಳಿಸಿಕೊಳ್ಳಬೇಡಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ನನಗೂ ಕೂಡ ಎಷ್ಟೊಂದು ನಿಂದನೆಯನ್ನು ಮಾಡುತ್ತಾರೆ ನಿಮಗೆ ಗೊತ್ತಿದೆ ಕೃಷ್ಣನ ಭಕ್ತರು ಕೃಷ್ಣನ ಮುಂದೆ ಧೂಪವನ್ನು ಹಚ್ಚುತ್ತಾರೆ ಆಗ ರಾಮನ ಭಕ್ತರು ಮೂಗನ್ನು ಮುಚ್ಚಿಕೊಳ್ಳುತ್ತಾರೆ ರಾಮನ ಭಕ್ತರಿಗೆ ಕೃಷ್ಣನ ಧೂಪದ ಸುಗಂಧ ಇಷ್ಟ ಆಗುವುದಿಲ್ಲ ಕೃಷ್ಣನ ಭಕ್ತರಿಗೆ ರಾಮನ ಧೂಪದ ಸುಗಂಧ ಇಷ್ಟ ಆಗುವುದಿಲ್ಲ ಪರಸ್ಪರ ಶತ್ರುಗಳ ಸಮಾನ ಬಿಡುತ್ತಾರೆ ಈಗ ನೀವು ರಾಮ ವಂಶದವರಾಗಿದ್ದೀರಾ ಇಡೀ ಜಗತ್ತೇ ಈಗ ರಾವಣನ ವಂಶದವರಾಗಿದ್ದಾರೆ ಇಲ್ಲಿ ಧೂಪದ ಮಾತಿಲ್ಲ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆಯನ್ನು ಸರ್ವವ್ಯಾಪಿ ಎಂದು ಕರೆದಿರುವ ಕಾರಣ ಜಗತ್ತಿಗೆ ಇಂತಹ ಗತಿ ಬಂದಿದೆ ಕಲ್ಲು ಮಣ್ಣಿನಲ್ಲಿ ಪರಮಾತ್ಮ ತಂದೆ ಇದ್ದಾರೆ ಎಂದು ಹೇಳುತ್ತಾ ಇರುವ ಕಾರಣ ಎಲ್ಲರೂ ಕಲ್ಲು ಬುದ್ಧಿಯವರಾಗಿ ಬಿಟ್ಟಿದ್ದಾರೆ ಬೇಹದ್ದಿನ ತಂದೆ ನಮಗೆ ಆಸ್ತಿಯನ್ನು ನೀಡುತ್ತಾರೆ ಆದರೆ ಆ ತಂದೆಗೆ ಜನ ಎಷ್ಟೊಂದು ನಿಂದನೆಯನ್ನು ಮಾಡುತ್ತಾರೆ ಜ್ಞಾನ ಅಂತೂ ಯಾರಲ್ಲೂ ಇಲ್ಲ ಅದು ಜ್ಞಾನರತ್ನ ಅಲ್ಲ ಅದು ಕಲ್ಲಾಗಿದೆ ಈಗ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ತಂದೆ ಹೇಳುತ್ತಾರೆ ನಾನು ಹೇಗಿದ್ದೇನು ನಾನು ಯಾರಾಗಿದ್ದೇನು ಯಥಾರ್ಥವಾಗಿ ನನ್ನನ್ನು ಅರ್ಥ ಮಾಡಿಕೊಂಡು ಯಾರೂ ನನ್ನನ್ನು ನೆನಪು ಮಾಡುವುದಿಲ್ಲ ಮಕ್ಕಳಾದ ನೀವು ಕೂಡ ನಂಬರ್ ವಾರಾಗಿ ನನ್ನನ್ನು ನೆನಪು ಮಾಡುತ್ತೀರಾ ತಂದೆಯನ್ನು ಯಥಾರ್ಥವಾಗಿ ನೆನಪು ಮಾಡಬೇಕು ಪರಮಾತ್ಮ ತಂದೆ ಸಣ್ಣ ಬಿಂದು ಆಗಿದ್ದಾರೆ ಸಣ್ಣ ಬಿಂದು ರೂಪದಲ್ಲಿರುವ ಪರಮಾತ್ಮ ತಂದೆಯಲ್ಲಿ ಎಷ್ಟು ಶ್ರೇಷ್ಠವಾದ ಪಾತ್ರ ಫಿಕ್ಸ್ ಆಗಿದೆ ತಂದೆಯನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡು ನೆನಪು ಮಾಡಬೇಕು ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಬೇಕು ಬಲೆ ನಾವು ಮಕ್ಕಳಾಗಿದ್ದೇವೆ ಆದರೆ ಪರಮಾತ್ಮ ತಂದೆಯ ಆತ್ಮ ದೊಡ್ಡ ಸೈಜ್ ನಲ್ಲಿರುತ್ತದೆ ನಮ್ಮ ಆತ್ಮ ಸಣ್ಣ ಸೈಜ್ ನಲ್ಲಿರುತ್ತದೆ ಎಂದು ತಿಳಿದುಕೊಳ್ಳಬೇಡಿ ಇಲ್ಲ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಇನ್ನು ನಲ್ಲಿ ಆತ್ಮ ಮತ್ತು ಪರಮಾತ್ಮರು ಒಂದೇ ಸಮಾನ ಇದ್ದಾರೆ ಪರಮಾತ್ಮ ತಂದೆ ದೊಡ್ಡವರು ನೀವು ಸಣ್ಣವರು ಈ ರೀತಿ ಇರಲು ಸಾಧ್ಯ ಇಲ್ಲ ಈಗ ಆತ್ಮರಾದ ನಿಮ್ಮಲ್ಲಿ ಜ್ಞಾನ ಇದೆ ಆದರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಶಾಲೆಯಲ್ಲೂ ಕೂಡ ನಂಬರ್ ವಾರೇ ಪಾಸ್ ಆಗುತ್ತಾರೆ ತಾನೆ ಝೀರೋ ಮಾರ್ಕ್ಸ್ ಅಂತೂ ಯಾರೂ ಪಡೆದುಕೊಳ್ಳುವುದಿಲ್ಲ ಸ್ವಲ್ಪವಾದರೂ ಮಾರ್ಕ್ಸ್ ಸಿಗುತ್ತದೆ ತಂದೆ ಹೇಳುತ್ತಾರೆ ನಾನು ನಿಮಗೆ ಇಲ್ಲಿ ಜ್ಞಾನವನ್ನು ತಿಳಿಸುತ್ತೇನೆ ಈ ಜ್ಞಾನ ಪುನಃ ಪ್ರಾಯಲೋಪ ಆಗುತ್ತದೆ ಈ ಚಿತ್ರಗಳು ಪುನಃ ನಿರ್ಮಾಣ ಆಗುತ್ತದೆ ಶಾಸ್ತ್ರಗಳು ಕೂಡ ಅದೇ ರೀತಿ ಪುನಃ ನಿರ್ಮಾಣ ಆಗುತ್ತದೆ ತಂದೆ ಮಕ್ಕಳಿಗೆ ಹೇಳುತ್ತಾರೆ ಆತ್ಮರಿಗೆ ಹೇಳುತ್ತಾರೆ ಕೆಟ್ಟದ್ದನ್ನು ನೋಡಬೇಡಿ ಕೆಟ್ಟದ್ದನ್ನು ಕೇಳಬೇಡಿ ಎಂದು ಈ ಅಸುರಿ ಜಗತ್ತಿನಲ್ಲಿ ನಾವು ಏನನ್ನು ನೋಡಬೇಕಾಗಿದೆ ಈ ಅಸುರಿ ಜಗತ್ತನ್ನು ನೋಡಬಾರದು ಈ ಚೀಚಿ ಜಗತ್ತನ್ನು ನೋಡುವ ಮಾತಿನಿಂದ ಕಣ್ಣನ್ನು ಮುಚ್ಚಿಕೊಳ್ಳಬೇಕು ಈಗ ಆತ್ಮರಾದ ನಿಮಗೆ ಸ್ಮೃತಿ ಬಂದಿದೆ ಇದು ಹಳೆಯ ಜಗತ್ತಾಗಿದೆ ಈ ಹಳೆಯ ಜಗತ್ತಿನ ಜೊತೆಗೆ ನಾವೇಕೆ ಸಂಬಂಧವನ್ನು ಇಟ್ಟುಕೊಳ್ಳಬೇಕು ಆತ್ಮಕ್ಕೆ ಸ್ಮೃತಿ ಬಂದಿದೆ ಈ ಜಗತ್ತನ್ನು ನೋಡಿದರೂ ಕೂಡ ನೋಡದಂತೆ ಇರಬೇಕು ನಾನು ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಬೇಕು ಈ ಜಗತ್ತನ್ನು ನೋಡಬಾರದು ನಮ್ಮ ಮನೆಯಾದ ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಬೇಕು ಆತ್ಮಕ್ಕೆ ಜ್ಞಾನದ ಮೂರನೇ ನೇತ್ರ ಸಿಕ್ಕಿದೆ ಅನ್ನುವ ಮಾತು ಸದಾ ಸ್ಮೃತಿಯಲ್ಲಿ ಇರಬೇಕು ಭಕ್ತಿ ಮಾರ್ಗದಲ್ಲೂ ಕೂಡ ಭಕ್ತರು ಬೆಳಗ್ಗೆ ಎದ್ದು ಮಾಲೆಯನ್ನು ಜಪ ಮಾಡುತ್ತಾರೆ ಬೆಳಗ್ಗೆಯ ಮುಹೂರ್ತ ಒಳ್ಳೆಯ ಮುಹೂರ್ತ ಎಂದು ತಿಳಿದುಕೊಂಡಿದ್ದಾರೆ ಅಮೃತ ವೇಳೆಯ ಮುಹೂರ್ತ ಬ್ರಾಹ್ಮಣರ ಮುಹೂರ್ತ ಆಗಿದೆ ಬ್ರಹ್ಮ ಭೋಜನದ ಮಹಿಮೆ ಕೂಡ ಇದೆ ಬ್ರಹ್ಮ ಭೋಜನ ಅಲ್ಲ ಬ್ರಹ್ಮ ಭೋಜನ ಈಗ ನಿಮಗೆ ಬ್ರಹ್ಮ ಕುಮಾರಿ ಎಂದು ಕರೆಯಬಾರದು ಬ್ರಹ್ಮಾ ಕುಮಾರಿ ಎಂದು ಕರೆಯಬೇಕು ಕೆಲವರು ನಿಮ್ಮನ್ನು ಬ್ರಹ್ಮ ಕುಮಾರಿ ಎಂದು ಕರೆಯುವ ಬದಲು ಬ್ರಹ್ಮ ಕುಮಾರಿ ಎಂದು ಕರೆಯುತ್ತಾರೆ ಬ್ರಹ್ಮ ಕುಮಾರಿ ಅಂದರೆ ಅರ್ಥ ಏನು ಅನ್ನುವುದು ಅವರಿಗೆ ಗೊತ್ತಿಲ್ಲ ನೀವು ಬ್ರಹ್ಮಾಂಡದ ಮಕ್ಕಳಲ್ಲ ನೀವು ಬ್ರಹ್ಮನ ಮಕ್ಕಳು ಅಂದ ಮೇಲೆ ಬ್ರಹ್ಮ ಕುಮಾರ್ ಕುಮಾರಿಯರಾಗಿದ್ದೀರಾ ಬ್ರಹ್ಮಾಂಡ ತತ್ವ ಆಗಿದೆ ಬ್ರಹ್ಮಾಂಡ ಅಂದರೆ ಇರುವಂತಹ ಸ್ಥಾನ ಆಗಿದೆ ಆ ಬ್ರಹ್ಮಾಂಡಕ್ಕೆ ಏನು ಮಹಿಮೆ ಇರಲು ಸಾಧ್ಯ ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ತಂದೆ ಮಕ್ಕಳ ಬಗ್ಗೆ ಕಂಪ್ಲೇಂಟ್ ಅನ್ನು ಮಾಡುತ್ತಾರೆ ಮಕ್ಕಳೇ ಒಂದು ಕಡೆ ನೀವು ನನ್ನ ಪೂಜೆಯನ್ನು ಮಾಡುತ್ತೀರಾ ಇನ್ನೊಂದು ಕಡೆ ಎಲ್ಲಾ ದೇವತೆಗಳ ನಿಂದನೆಯನ್ನು ಮಾಡುತ್ತೀರಾ ನಿಂದನೆಯನ್ನು ಮಾಡುತ್ತಾ ಮಾಡುತ್ತಾ ತಮೋಪ್ರಧಾನರಾಗಿ ಬಿಟ್ಟಿದ್ದೀರಾ ತಮೋಪ್ರಧಾನ ಅಂತೂ ಆಗಲೇಬೇಕು ಚಕ್ರ ಪುನರಾವರ್ತನೆ ಆಗುತ್ತಿರುತ್ತದೆ ಯಾವಾಗ ಯಾರಾದರೂ ದೊಡ್ಡ ವ್ಯಕ್ತಿಗಳು ನಿಮ್ಮ ಬಳಿ ಬರುತ್ತಾರೋ ಆಗ ಅವರಿಗೆ ಅವಶ್ಯವಾಗಿ ಚಕ್ರದ ಬಗ್ಗೆ ತಿಳಿಸಬೇಕು ಈ ಚಕ್ರ ಐದು ಸಾವಿರ ವರ್ಷದ ಚಕ್ರ ಆಗಿದೆ ಈ ಚಕ್ರದ ಬಗ್ಗೆ ನಿಮಗೆ ಬಹಳಷ್ಟು ಗಮನ ಇರಬೇಕು ರಾತ್ರಿಯ ನಂತರ ಅವಶ್ಯವಾಗಿ ಹಗಲು ಬರುತ್ತದೆ ಈ ರೀತಿ ತಿಳಿದುಕೊಳ್ಳಬೇಡಿ ರಾತ್ರಿಯ ನಂತರ ಹಗಲು ಬರುವುದಿಲ್ಲ ಎಂದು ಕಲಿಯುಗದ ನಂತರ ಅವಶ್ಯವಾಗಿ ಸತ್ಯುಗ ಬರಲೇಬೇಕು ಇದು ಪ್ರಪಂಚದ ಇತಿಹಾಸ ಭೂಗೋಳ ಇದು ಪುನರಾವರ್ತನೆ ಆಗುತ್ತದೆ ತಂದೆ ತಿಳಿಸುತ್ತಿದ್ದಾರೆ ಮಧುರಾತಿ ಮಧುರ ಮಕ್ಕಳೇ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಆತ್ಮವೇ ಎಲ್ಲವನ್ನೂ ಮಾಡುತ್ತದೆ ಆತ್ಮವೇ ಪಾತ್ರವನ್ನು ಅಭಿನಯ ಮಾಡುತ್ತದೆ ಇದು ಯಾರಿಗೂ ಗೊತ್ತಿಲ್ಲ ಒಂದು ವೇಳೆ ನಾವು ಪಾತ್ರಧಾರಿಗಳಾಗಿ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದೇವೆ ಅಂದ ಮೇಲೆ ಪಾತ್ರಧಾರಿಗಳಾಗಿರುವ ನಮಗೆ ನಾಟಕದ ಆದಿ ಮಧ್ಯ ಅಂತ್ಯದ ಬಗ್ಗೆ ಅವಶ್ಯವಾಗಿ ಗೊತ್ತಿರಬೇಕಿತ್ತು ಪ್ರಪಂಚದ ಇತಿಹಾಸ ಭೂಗೋಳ ಪುನರಾವರ್ತನೆ ಆಗುತ್ತದೆ ಅಂದ ಮೇಲೆ ಇದು ನಾಟಕ ಆಗಿದೆ ಸೆಕೆಂಡ್ ಸೆಕೆಂಡ್ ಅದೇ ರೀತಿ ಪಾತ್ರ ಪುನರಾವರ್ತನೆ ಆಗುತ್ತದೆ ಕಲ್ಪದ ಹಿಂದೆ ಯಾವ ಪಾತ್ರ ನಡೆದಿತ್ತು ಸೆಕೆಂಡ್ ಬೈ ಸೆಕೆಂಡ್ ಅದೇ ರಿಪೀಟ್ ಆಗುತ್ತದೆ ಈ ಮಾತು ಬೇರೆ ಯಾರಿಗೂ ಅರ್ಥ ಆಗುವುದಿಲ್ಲ ಯಾರ ಬುದ್ಧಿ ತೀಕ್ಷ್ಣ ಬುದ್ಧಿ ಆಗಿಲ್ಲವೋ ಯಾರು ಬುದ್ಧಿಹೀನರಾಗಿದ್ದಾರೋ ಅವರು ಫೇಲ್ ಆಗುತ್ತಾರೆ ಆ ಸಮಯದಲ್ಲಿ ಟೀಚರ್ ಏನನ್ನು ಮಾಡಲು ಸಾಧ್ಯ ಟೀಚರ್ಗೆ ಕೃಪೆ ತೋರಿಸಿ ಆಶೀರ್ವಾದವನ್ನು ಮಾಡಿ ಎಂದು ಹೇಳುತ್ತಾರೆ ಇದು ಶಿಕ್ಷಣ ಆಗಿದೆ ಗೀತಾ ಪಾಠಶಾಲೆಯಲ್ಲಿ ಸ್ವಯಂ ಭಗವಂತ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ಈ ಗೀತಾ ಪಾಠಶಾಲೆಯಲ್ಲಿ ಸ್ವಯಂ ಭಗವಂತನೇ ನಮಗೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ಕಲಿಯುಗವನ್ನು ಪರಿವರ್ತನೆ ಮಾಡಿ ಸತ್ಯುಗವನ್ನಾಗಿ ಅವಶ್ಯವಾಗಿ ನಿರ್ಮಾಣ ಮಾಡಬೇಕಾಗಿದೆ ನಾಟಕದ ಅನುಸಾರ ಪರಮಾತ್ಮ ತಂದೆ ಬರಲೇಬೇಕು ತಂದೆ ಹೇಳುತ್ತಾರೆ ನಾನು ಕಲ್ಪ ಕಲ್ಪದ ಸಂಗಮ ಯುಗದಲ್ಲಿ ಬರುತ್ತೇನೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ನಿಮಗೆ ತಿಳಿಸುವುದಕ್ಕೋಸ್ಕರ ನಾನು ಬಂದಿದ್ದೇನೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ನಿಮಗೆ ತಿಳಿಸುತ್ತೇನೆ ಎಂದು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಹೇಳಲು ಸಾಧ್ಯ ಇಲ್ಲ ಜಗತ್ತಿನ ಜನ ತಮ್ಮನ್ನು ಶಿವೋಹಂ ಎಂದು ಹೇಳಿಕೊಳ್ಳುತ್ತಾರೆ ನಾನೇ ಶಿವ ಆಗಿದ್ದೇನೆ ನನ್ನಲ್ಲೇ ಶಿವ ಇದ್ದಾರೆ ಎಂದು ಹೇಳುತ್ತಾರೆ ಆದರೆ ಅದರಿಂದ ಏನು ಲಾಭ ಶಿವ ತಂದೆ ಓದಿಸುವುದಕ್ಕೋಸ್ಕರ ಬರುತ್ತಾರೆ ಸಹಜ ರಾಜ್ಯೋಗವನ್ನು ಕಲಿಸಲು ಬರುತ್ತಾರೆ ಯಾವುದೇ ಸಾಧು ಸಂತರಿಗೆ ಭಗವಂತ ಶಿವ ಎಂದು ಕರೆಯಲು ಸಾಧ್ಯ ಇಲ್ಲ ಬಹಳಷ್ಟು ಜನ ನಾನು ಕೃಷ್ಣ ನಾನು ಲಕ್ಷ್ಮಿ ನಾನು ನಾರಾಯಣ ಎಂದು ಹೇಳಿಕೊಳ್ಳುತ್ತಾರೆ ಲಕ್ಷ್ಮೀ ನಾರಾಯಣ ಮತ್ತು ಕೃಷ್ಣ ಸತ್ಯುಗದ ರಾಜರಾಗಿದ್ದಾರೆ ಇಲ್ಲಿರುವಂತವರು ಕಲಿಯುಗದ ನಿವಾಸಿಗಳು ಪತಿತರು ಸತ್ಯುಗದ ರಾಜಕುಮಾರ ಆಗಿರುವ ಶ್ರೀಕೃಷ್ಣ ಎಲ್ಲಿ ಕಲಿಯುಗದ ಪತಿತ ಮನುಷ್ಯರು ಎಲ್ಲಿ ನಮ್ಮಲ್ಲಿ ಭಗವಂತ ಇದ್ದಾರೆ ಎಂದು ಎಲ್ಲರೂ ಹೇಳಲು ಸಾಧ್ಯ ಇಲ್ಲ ಭಗವಂತ ಯಾರಲ್ಲೂ ಇರಲು ಸಾಧ್ಯ ಇಲ್ಲ ನೀವು ಮಂದಿರಗಳಿಗೆ ಹೋಗಿ ಕೇಳಬಹುದು ಸತ್ಯುಗದಲ್ಲಿ ಈ ದೇವತೆಗಳು ರಾಜ್ಯವನ್ನು ಆಳುತ್ತಿದ್ದರು ಈಗ ಆ ದೇವತೆಗಳು ಎಲ್ಲಿಗೆ ಹೋದರು ಎಂದು ಸತ್ಯುಗದ ನಂತರ ಅವಶ್ಯವಾಗಿ ತ್ರೇತಾಯುಗ ಬರುತ್ತದೆ ನಂತರ ದ್ವಾಪರಯುಗ ನಂತರ ಕಲಿಯುಗ ಸತ್ಯುಗದಲ್ಲಿ ಸೂರ್ಯವಂಶಿ ದೇವತೆಗಳ ರಾಜ್ಯ ಇತ್ತು ತ್ರೇತಾಯುಗದಲ್ಲಿ ಚಂದ್ರವಂಶಿಗಳ ರಾಜ್ಯ ಈಗ ಈ ಎಲ್ಲಾ ಜ್ಞಾನದ ಮಾತು ಮಕ್ಕಳಾದ ನಿಮ್ಮ ಬುದ್ಧಿಯಲ್ಲಿ ಕುಳಿತುಕೊಂಡಿದೆ ಇಷ್ಟೆಲ್ಲಾ ಜನ ಬ್ರಹ್ಮ ಕುಮಾರ್ ಕುಮಾರಿಯರಿದ್ದೀರಾ ಅಂದ ಮೇಲೆ ಅವಶ್ಯವಾಗಿ ಪ್ರಜಾಪಿತ ಬ್ರಹ್ಮ ಕೂಡ ಇರಲೇಬೇಕು ತಾನೆ ಬ್ರಹ್ಮನ ಮೂಲಕ ಪರಮಾತ್ಮ ತಂದೆ ಮನುಷ್ಯ ಸೃಷ್ಟಿಯನ್ನು ರಚಿಸುತ್ತಾರೆ ರಚೈತ ಎಂದು ಬ್ರಹ್ಮನಿಗೆ ಕರೆಯುವುದಿಲ್ಲ ರಚಯಿತ ಪರಮಾತ್ಮ ತಂದೆಯಾಗಿದ್ದಾರೆ ಅವರು ಹೇಗೆ ರಚನೆಯನ್ನು ರಚಿಸುತ್ತಾರೆ ಪರಮಾತ್ಮ ತಂದೆ ಸಮ್ಮುಖದಲ್ಲಿ ಬಂದು ಕುಳಿತು ಜ್ಞಾನವನ್ನು ತಿಳಿಸುತ್ತಾರೆ ಶಾಸ್ತ್ರಗಳು ನಂತರ ನಿರ್ಮಾಣ ಆಗುತ್ತದೆ ಹೇಗೆ ಕ್ರೈಸ್ತನ ಬಗ್ಗೆ ತಿಳಿಸಲಾಗಿದೆ ಕ್ರೈಸ್ತ ಏನೆಲ್ಲ ಜ್ಞಾನವನ್ನು ಹೇಳುತ್ತಾರೋ ಆ ಜ್ಞಾನದ ಮಾತು ಬೈಬಲ್ನಲ್ಲಿದೆ ಕ್ರಿಸ್ತ ಹೇಳಿದ ಜ್ಞಾನದ ಮಾತಿನ ಆಧಾರದಿಂದ ಬೈಬಲ್ ನಿರ್ಮಾಣ ಆಗಿದೆ ನಂತರ ಕುಳಿತು ಕ್ರೈಸ್ತನ ಗಾಯನವನ್ನು ಮಾಡುತ್ತಾರೆ ಸರ್ವರ ಸದ್ಗತಿದಾತ ಸರ್ವರಿಗೂ ಮುಕ್ತಿಯನ್ನು ನೀಡುವಂತಹ ಮುಕ್ತಿದಾತ ಪತಿತ ಪಾವನ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಎಂದು ಗಾಯನ ಇದೆ ನೀವು ಅವರನ್ನು ನೆನಪು ಮಾಡುತ್ತೀರಾ ಹೇ ಪರಮಾತ್ಮ ತಂದೆ ದಯೆ ತೋರಿಸಿ ಎಂದು ತಂದೆ ಒಬ್ಬರೇ ಇದ್ದಾರೆ ಇಡೀ ವಿಶ್ವಕ್ಕೂ ಪರಮಾತ್ಮ ತಂದೆ ತಂದೆಯಾಗಿದ್ದಾರೆ ಸರ್ವರನ್ನು ದುಃಖದಿಂದ ಮುಕ್ತ ಮಾಡುವವರು ಯಾರು ಎಂದು ಮನುಷ್ಯರಿಗೆ ಗೊತ್ತಿಲ್ಲ ಈಗ ಈ ಸೃಷ್ಟಿ ಹಳೆಯ ಸೃಷ್ಟಿಯಾಗಿದೆ ಮನುಷ್ಯರು ಕೂಡ ಹಳಬರಾಗಿದ್ದಾರೆ ತಮೋಪ್ರದಾನ ಆಗಿದ್ದಾರೆ ಇದು ಕಬ್ಬಿಣದ ಯುಗ ಆಗಿದೆ ಮೊದಲು ಚಿನ್ನದ ಯುಗ ಇತ್ತು ಚಿನ್ನದ ಯುಗ ಇದ್ದಿದ್ದು ಈಗ ಕಬ್ಬಿಣದ ಯುಗ ಆಗಿದೆ ಪುನಃ ಅವಶ್ಯವಾಗಿ ಚಿನ್ನದ ಯುಗ ನಿರ್ಮಾಣ ಆಗುತ್ತದೆ ಈ ಕಬ್ಬಿಣದ ಯುಗ ವಿನಾಶ ಆಗುತ್ತದೆ ವಿಶ್ವದಲ್ಲಿ ಮಹಾಯುದ್ಧ ನಡೆಯುತ್ತದೆ ವಿಶ್ವದಲ್ಲಿ ಯುದ್ಧ ನಡೆಯುತ್ತದೆ ಅನೇಕ ಪ್ರಾಕೃತಿಕ ವಿಕೋಪಗಳು ಕೂಡ ಆಗುತ್ತದೆ ಸಮಯ ಅಂತೂ ವಿನಾಶದ ಸಮಯ ಆಗಿದೆ ಇದೇ ವಿನಾಶದ ಸಮಯ ಆಗಿದೆ ಮನುಷ್ಯ ಸೃಷ್ಟಿಯಲ್ಲಿ ಮನುಷ್ಯರ ಸಂಖ್ಯೆ ಈಗ ಎಷ್ಟೊಂದು ವೃದ್ಧಿಯಾಗಿದೆ ನೀವು ಹೇಳುತ್ತೀರಾ ಭಗವಂತ ಈಗ ಬಂದಿದ್ದಾರೆ ಎಂದು ನೀವು ಮಕ್ಕಳು ಎಲ್ಲರಿಗೂ ಚಾಲೆಂಜ್ ಮಾಡುತ್ತೀರಾ ಬ್ರಹ್ಮನ ಮೂಲಕ ಒಂದೇ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮ ಪುನಃ ಸ್ಥಾಪನೆ ಆಗುತ್ತಾ ಇದೆ ನಾಟಕದ ಅನುಸಾರ ಎಲ್ಲರೂ ನಿಮ್ಮ ಮಾತನ್ನು ಕೇಳುತ್ತಾರೆ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ನಿಮಗೆ ಗೊತ್ತಿದೆ ಮೊದಲು ನಮ್ಮಲ್ಲಿ ಯಾವ ಗುಣವೂ ಇರಲಿಲ್ಲ ನಂಬರ್ ಒನ್ ಅವಗುಣ ಅಂದರೆ ಕಾಮವಿಕಾರ ಆಗಿದೆ ಕಾಮವಿಕಾರ ಎಷ್ಟೊಂದು ಕಾಟವನ್ನು ನೀಡುತ್ತದೆ ಮಾಯಿಯ ಯುದ್ಧ ನಿಮ್ಮ ಜೊತೆಗೆ ನಡೆಯುತ್ತಿರುತ್ತದೆ ಮಾಯಿ ನಿಮ್ಮ ಜೊತೆಗೆ ಕುಸ್ತಿ ಮಾಡುತ್ತದೆ ನೀವು ಬಯಸದೇ ಇದ್ದರೂ ಕೂಡ ಮಾಯಿಯ ಬಿರುಗಾಳಿ ನಿಮ್ಮನ್ನು ಬೀಳಿಸಿ ಬಿಡುತ್ತದೆ ಇದು ಕಬ್ಬಿಣದ ಯುಗ ಆಗಿದೆ ಮಕ್ಕಳು ಕಪ್ಪು ಮುಖವನ್ನು ಮಾಡಿಕೊಳ್ಳುತ್ತಾರೆ ಕಾಮವಿಕಾರಕ್ಕೆ ವಶಾಗಿ ಆಗಿ ಮುಖವನ್ನು ಕಪ್ಪು ಮಾಡಿಕೊಂಡು ಬಿಡುತ್ತೀರಾ ನೀಲಿ ವರ್ಣದವರಾಗುತ್ತೀರಾ ಎಂದು ಹೇಳುವುದಿಲ್ಲ ಕೃಷ್ಣನಿಗೋಸ್ಕರ ತೋರಿಸುತ್ತಾರೆ ಸರ್ಪ ಕಚ್ಚಿತು ಆಗ ಅವನ ಬಣ್ಣ ನೀಲಿ ಬಣ್ಣ ಆಗಿಬಿಟ್ಟಿತು ಎಂದು ಕೃಷ್ಣನಿಗೆ ಗೌರವವನ್ನು ಕೊಡುವುದಕ್ಕೋಸ್ಕರ ನೀಲಿ ವರ್ಣವನ್ನು ತೋರಿಸಿದ್ದಾರೆ ಕಪ್ಪು ಮುಖವನ್ನು ತೋರಿಸಿದಾಗ ಗೌರವ ಕಡಿಮೆ ಆಗುತ್ತದೆ ಈಗ ದೂರ ದೇಶದಲ್ಲಿರುವಂತಹ ತಂದೆ ಈ ಸೃಷ್ಟಿಗೆ ಬಂದಿದ್ದಾರೆ ನಿರಾಕಾರಿ ದೇಶದಿಂದ ಪ್ರಯಾಣಿಕ ಆಗಿರುವ ತಂದೆ ಬರುತ್ತಾರೆ ಕಬ್ಬಿಣದ ಜಗತ್ತನ್ನು ಪರಿವರ್ತನೆ ಮಾಡುವುದಕ್ಕೋಸ್ಕರ ನಿರಾಕಾರಿ ದೇಶದ ಪ್ರಯಾಣಿಕ ಆಗಿರುವ ತಂದೆ ಈ ಕಬ್ಬಿಣದ ಜಗತ್ತಿಗೆ ಬಂದಿದ್ದಾರೆ ಕಪ್ಪು ಶರೀರದಲ್ಲಿ ಬಂದು ನಿಮ್ಮನ್ನು ಸುಂದರರನ್ನಾಗಿ ಮಾಡುತ್ತಿದ್ದಾರೆ ಈಗ ತಂದೆ ಹೇಳುತ್ತಾರೆ ನೀವೀಗ ಪುನಃ ಸತೋಪ್ರದಾನ ಆಗಬೇಕು ನನ್ನನ್ನು ನೆನಪು ಮಾಡಿ ಆಗ ವಿಕರ್ಮ ವಿನಾಶ ಆಗುತ್ತದೆ ಮತ್ತು ನೀವು ವಿಷ್ಣುಪುರಿಯ ಪುರಿಯ ಮಾಲೀಕರಾಗುತ್ತೀರ ಈ ಜ್ಞಾನದ ಮಾತನ್ನು ತಿಳಿದುಕೊಳ್ಳಬೇಕು ಪರಮಾತ್ಮ ತಂದೆ ರೂಪ ಕೂಡ ಆಗಿದ್ದಾರೆ ಬಸಂತ ಕೂಡ ಆಗಿದ್ದಾರೆ ಪರಮಾತ್ಮ ತಂದೆ ಜ್ಞಾನ ಮತ್ತು ಯೋಗವನ್ನು ಬಲ್ಲವರಾಗಿದ್ದಾರೆ ತೇಜೋಮಯವಾದ ಬಿಂದು ರೂಪ ಪರಮಾತ್ಮ ತಂದೆಯ ರೂಪ ಆಗಿದೆ ಪರಮಾತ್ಮ ತಂದೆಯಲ್ಲಿ ಜ್ಞಾನ ಇದೆ ಪರಮಾತ್ಮ ತಂದೆ ನಾಮರೂಪದಿಂದ ಭಿನ್ನ ಆಗಿರುವವರು ಆಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆಯ ರೂಪ ಏನಾಗಿದೆ ಅನ್ನುವುದು ಜಗತ್ತಿನವರಿಗೆ ಗೊತ್ತಿಲ್ಲ ಪರಮಾತ್ಮ ತಂದೆ ಯಾವ ಸ್ವರೂಪದಲ್ಲಿ ಇದ್ದಾರೆ ಅನ್ನುವುದು ಜನರಿಗೆ ಗೊತ್ತಿಲ್ಲ ತಂದೆ ನಿಮಗೆ ತಿಳಿಸುತ್ತಿದ್ದಾರೆ ನೀವು ಹೇಗೆ ಆತ್ಮದ ಸ್ವರೂಪದಲ್ಲಿ ಇದ್ದೀರೋ ಹಾಗೆ ನಾನು ಸರ್ವಶ್ರೇಷ್ಠ ಆತ್ಮ ಆಗಿದ್ದೇನೆ ನನಗೂ ಆತ್ಮ ಎಂದು ಕರೆಯುತ್ತೀರಾ ಆದರೆ ನಾನು ಶ್ರೇಷ್ಠ ಆತ್ಮ ಪರಮ ಪ್ಲಸ್ ಆತ್ಮವನ್ನು ಸೇರಿಸಿ ಪರಮಾತ್ಮ ಎಂದು ಕರೆಯುತ್ತೇವೆ ಪರಮಾತ್ಮ ತಂದೆ ತಂದೆ ಆಗಿದ್ದಾರೆ ಶಿಕ್ಷಕ ಆಗಿದ್ದಾರೆ ತಂದೆ ತಿಳಿಸುತ್ತಾರೆ ನಾನು ಜ್ಞಾನದ ಸಾಗರ ಆಗಿದ್ದೇನೆ ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ಜ್ಞಾನದ ಸಾಗರ ಅಂದರೆ ಎಲ್ಲರ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಅನ್ನುವುದನ್ನು ಬಲ್ಲವರು ಎಂದು ಆದರೆ ಪರಮಾತ್ಮ ತಂದೆ ಎಲ್ಲರ ಮನಸ್ಸನ್ನು ಓದುವುದಿಲ್ಲ ಒಂದು ವೇಳೆ ಪರಮಾತ್ಮ ತಂದೆ ಸರ್ವವ್ಯಾಪಿ ಆಗಿಬಿಟ್ಟರೆ ನೀವೆಲ್ಲರೂ ಜ್ಞಾನದ ಸಾಗರರೇ ಆಗಿಬಿಟ್ಟಿರಿ ತಾನೆ ಆದರೆ ಒಬ್ಬ ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಎಂದು ಏಕೆ ಕರೆಯುತ್ತೀರಾ ಮನುಷ್ಯರ ಬುದ್ಧಿ ಕಲ್ಲು ಬುದ್ಧಿ ಆಗಿಬಿಟ್ಟಿದೆ ಜ್ಞಾನದ ಮಾತನ್ನು ಸ್ವಲ್ಪ ಕೂಡ ತಿಳಿದುಕೊಂಡಿಲ್ಲ ಈಗ ಪರಮಾತ್ಮ ತಂದೆ ಕುಳಿತು ಜ್ಞಾನ ಮತ್ತು ಭಕ್ತಿಯ ಅಂತರವನ್ನು ತಿಳಿಸುತ್ತಿದ್ದಾರೆ ಮೊದಲು ಜ್ಞಾನ ಅಂದರೆ ಹಗಲು ಹಗಲು ಅಂದರೆ ಸತ್ಯಯುಗ ತ್ರೇತಾಯುಗ ನಂತರ ರಾತ್ರಿ ಅಂದರೆ ದ್ವಾಪರಯುಗ ಕಲಿಯುಗ ಜ್ಞಾನದಿಂದ ಸದ್ಗತಿ ಪ್ರಾಪ್ತಿಯಾಗುತ್ತದೆ ಈ ರಾಜ್ಯಯೋಗದ ಜ್ಞಾನವನ್ನು ಹಠಯೋಗಿಗಳು ತಿಳಿಸಲು ಸಾಧ್ಯ ಇಲ್ಲ ಗೃಹಸ್ಥಿಗಳು ಈ ಜ್ಞಾನವನ್ನು ತಿಳಿಸಲು ಸಾಧ್ಯ ಇಲ್ಲ ಏಕೆಂದರೆ ಅವರು ಅಪವಿತ್ರರಾಗಿದ್ದಾರೆ ಈಗ ರಾಜಯೋಗವನ್ನು ಯಾರು ಕಲಿಸಲು ಸಾಧ್ಯ ಪರಮಾತ್ಮ ತಂದೆ ನನ್ನೊಬ್ಬನನ್ನೇ ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಎಂದು ಹೇಳುತ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ ಆಗ ವಿಕರ್ಮ ವಿನಾಶ ಆಗುತ್ತದೆ ಎಂದು ಪರಮಾತ್ಮ ತಂದೆ ಮಾತ್ರ ಹೇಳಲು ಸಾಧ್ಯ ನಿವೃತ್ತಿ ಮಾರ್ಗದ ಧರ್ಮವೇ ಬೇರೆ ಆಗಿದೆ ಪ್ರವೃತ್ತಿ ಮಾರ್ಗದ ಜ್ಞಾನವನ್ನು ನಿವೃತ್ತಿ ಮಾರ್ಗದವರು ಹೇಗೆ ತಿಳಿಸಲು ಸಾಧ್ಯ ಈಗ ಎಲ್ಲರೂ ಹೇಳುತ್ತಾರೆ ಪರಮಾತ್ಮ ತಂದೆ ಸತ್ಯ ಆಗಿದ್ದಾರೆ ಪರಮಾತ್ಮ ತಂದೆ ಸತ್ಯ ಮಾತನ್ನೇ ತಿಳಿಸುತ್ತಾರೆ ಆತ್ಮಕ್ಕೆ ಪರಮಾತ್ಮ ತಂದೆಯ ಸ್ಮೃತಿ ಬಂದಿದೆ ಆದ್ದರಿಂದ ನಾವು ಆ ತಂದೆಯನ್ನು ನೆನಪು ಮಾಡುತ್ತೇವೆ ನೀವು ಬಂದು ನಮಗೆ ಸತ್ಯ ಸತ್ಯ ಕಥೆಯನ್ನು ತಿಳಿಸಿ ನಮ್ಮನ್ನು ನರನಿಂದ ನಾರಾಯಣನನ್ನಾಗಿ ಮಾಡಿ ನರನಿಂದ ನಾರಾಯಣ ಆಗುವ ಕಥೆಯನ್ನು ನಮಗೆ ತಿಳಿಸಿ ಎಂದು ನೀವು ತಂದೆಗೆ ಹೇಳುತ್ತೀರಾ ಈಗ ನಿಮಗೆ ಸತ್ಯನಾರಾಯಣನ ಕಥೆಯನ್ನು ನಾನು ತಿಳಿಸುತ್ತಿದ್ದೇನೆ ಮೊದಲು ನೀವು ಸುಳ್ಳು ಕತೆಯನ್ನು ಕೇಳುತ್ತಾ ಬಂದಿದ್ದೀರಾ ಈಗ ನೀವು ಸತ್ಯ ಕಥೆಯನ್ನು ಕೇಳುತ್ತೀರಾ ಸುಳ್ಳು ಕತೆಯನ್ನು ಕೇಳುತ್ತಾ ಕೇಳುತ್ತಾ ಯಾರೂ ನಾರಾಯಣ ಆಗಲು ಸಾಧ್ಯ ಇಲ್ಲ ಸತ್ಯನಾರಾಯಣನ ಸತ್ಯ ಕತೆ ಜಗತ್ತಿನ ಜನ ಹೇಗೆ ತಿಳಿಸಲು ಸಾಧ್ಯ ಮನುಷ್ಯರು ಯಾರನ್ನು ನರನಿಂದ ನಾರಾಯಣನನ್ನಾಗಿ ಮಾಡಲು ಸಾಧ್ಯ ಇಲ್ಲ ಈಗ ಪರಮಾತ್ಮ ತಂದೆ ಬಂದು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ ತಂದೆ ಬರುವುದೇ ಭಾರತದಲ್ಲಿ ಆದರೆ ಯಾವಾಗ ಬರುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಶಿವಶಂಕರ ಇಬ್ಬರನ್ನೂ ಸೇರಿಸಿ ಕಥೆಯನ್ನು ನಿರ್ಮಾಣ ಮಾಡಿದ್ದಾರೆ ಶಿವ ಪುರಾಣ ಕೂಡ ಇದೆ ಗೀತೆ ಕೃಷ್ಣ ನುಡಿಸಿದ್ದಾರೆ ಎಂದು ಹೇಳುತ್ತಾರೆ ಅಂದ ಮೇಲೆ ಶಿವಪುರಾಣ ದೊಡ್ಡದಾಯಿತು ತಾನೆ ವಾಸ್ತವದಲ್ಲಿ ಜ್ಞಾನ ಇರುವುದು ಗೀತೆಯಲ್ಲಿ ಭಗವಾನ್ ವಾಚ್ ಆಗಿದೆ ಮನ್ ಮನಾಭವ ಈ ಅಕ್ಷರ ಗೀತೆಯನ್ನು ಬಿಟ್ಟು ಬೇರೆ ಯಾವ ಶಾಸ್ತ್ರದಲ್ಲೂ ಇರಲು ಸಾಧ್ಯ ಇಲ್ಲ ಸರ್ವ ಶಾಸ್ತ್ರಗಳಿಗೂ ಶಿರೋಮಣಿ ಎಂದು ಗೀತೆಗೆ ಕರೆಯಲಾಗುತ್ತದೆ ಭಗವಂತನ ಶ್ರೇಷ್ಠ ಮತ ಗೀತೆಯಲ್ಲಿ ಇದೆ ಮೊಟ್ಟ ಮೊದಲು ಎಲ್ಲರಿಗೂ ತಿಳಿಸಬೇಕು ಪರಮಾತ್ಮ ತಂದೆ ಶ್ರೇಷ್ಠಾಚಾರಿ ಜಗತ್ತನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ನಾವು ಹೇಳುತ್ತೇವೆ ಸ್ವಲ್ಪೇ ವರ್ಷದಲ್ಲಿ ಹೊಸ ಶ್ರೇಷ್ಠಾಚಾರಿ ಜಗತ್ತು ಸ್ಥಾಪನೆ ಆಗುತ್ತದೆ ಎಂದು ಎಲ್ಲರಿಗೂ ಹೇಳಬೇಕು ಈಗ ಇದು ಭ್ರಷ್ಟಾಚಾರಿ ಜಗತ್ತಾಗಿದೆ ಶ್ರೇಷ್ಠಾಚಾರಿ ಜಗತ್ತಿನಲ್ಲಿ ಬಹಳಷ್ಟು ಕಡಿಮೆ ಜನ ಮನುಷ್ಯರಿರುತ್ತಾರೆ ಈಗ ಬಹಳಷ್ಟು ಜನ ಇದ್ದಾರೆ ಎಲ್ಲರ ವಿನಾಶ ಸಮ್ಮುಖದಲ್ಲಿ ಇದೆ ಈ ಭ್ರಷ್ಟಾಚಾರಿ ಜಗತ್ತಿನ ವಿನಾಶ ಸಮ್ಮುಖದಲ್ಲಿ ಇದೆ ಪರಮಾತ್ಮ ತಂದೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ಪರಮಾತ್ಮ ತಂದೆಯ ಮೂಲಕ ಆಸ್ತಿ ಸಿಗುತ್ತದೆ ಎಲ್ಲರೂ ಪರಮಾತ್ಮ ತಂದೆಯನ್ನು ಬೇಡುತ್ತಿರುತ್ತಾರೆ ಕೆಲವರಿಗೆ ಜಾಸ್ತಿ ದನ ಪ್ರಾಪ್ತಿಯಾಗುತ್ತದೆ ಮತ್ತು ಮಕ್ಕಳು ಹುಟ್ಟುತ್ತಾರೆ ಆಗ ಹೇಳುತ್ತಾರೆ ಭಗವಂತ ಮಕ್ಕಳನ್ನು ಕೊಟ್ಟ ಭಗವಂತ ದನವನ್ನು ಕೊಟ್ಟ ಎಂದು ಅಂದ ಮೇಲೆ ಭಗವಂತ ಒಬ್ಬರೇ ಆಗಿದ್ದಾರೆ ತಾನೆ ಎಲ್ಲರಲ್ಲೂ ಭಗವಂತ ಇರಲು ಹೇಗೆ ಸಾಧ್ಯ ಈಗ ಆತ್ಮರಾದ ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿ ಆತ್ಮ ಹೇಳುತ್ತದೆ ನಮಗೆ ಪರಮಾತ್ಮ ತಂದೆ ಜ್ಞಾನವನ್ನು ನೀಡಿದ್ದಾರೆ ಆ ಜ್ಞಾನವನ್ನು ನಾವು ನಮ್ಮ ಸೋದರರಿಗೆ ನೀಡುತ್ತಿದ್ದೇವೆ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ತಂದೆಯನ್ನು ಎಷ್ಟು ಸಮಯ ನೆನಪು ಮಾಡಿದೆ ಅನ್ನುವ ಚಾರ್ಟ್ ಅನ್ನು ಬರೆಯುವುದಕ್ಕೋಸ್ಕರ ನಿಮ್ಮ ಬುದ್ಧಿ ವಿಶಾಲ ಬುದ್ಧಿ ಆಗಿರಬೇಕು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತಾಗಿ ತಂದೆಯನ್ನು ನೆನಪು ಮಾಡಬೇಕು ಆಗ ವಿಕರ್ಮ ವಿನಾಶ ಆಗುತ್ತದೆ ಜ್ಞಾನ ಬಹಳ ಸಹಜ ಇದೆ ಇನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯನ್ನು ನೆನಪು ಮಾಡಿ ಸ್ವಯಂನ ಉನ್ನತಿಯನ್ನು ಮಾಡಿಕೊಳ್ಳಬೇಕು ಈ ಚಾರ್ಟ್ ಅನ್ನು ಕೆಲವು ಮಕ್ಕಳು ಮಾತ್ರ ಬರೆಯುತ್ತಾರೆ ಆತ್ಮ ಅಭಿಮಾನಿಯಾಗಿ ತಂದೆಯನ್ನು ನೆನಪು ಮಾಡಿದಾಗ ಯಾರಿಗೂ ನೀವು ದುಃಖವನ್ನು ಕೊಡಲು ಸಾಧ್ಯ ಇಲ್ಲ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತಾಗಿ ತಂದೆಯ ನೆನಪಿನಲ್ಲಿ ಇರಿ ಆಗ ನಿಮ್ಮಿಂದ ಯಾರಿಗೂ ದುಃಖದ ಅನುಭವ ಆಗುವುದಿಲ್ಲ ತಂದೆ ಬಂದಿರುವುದೇ ಸುಖವನ್ನು ನೀಡುವುದಕ್ಕೋಸ್ಕರ ಅಂದ ಮೇಲೆ ಮಕ್ಕಳಾದ ನೀವು ಕೂಡ ಎಲ್ಲರಿಗೂ ಸುಖವನ್ನೇ ಕೊಡಬೇಕು ಎಂದೂ ಯಾರಿಗೂ ದುಃಖವನ್ನು ಕೊಡಬಾರದು ತಂದೆಯ ನೆನಪಿನಿಂದ ಎಲ್ಲಾ ಭೂತಗಳು ಓಡಿ ಹೋಗುತ್ತದೆ ಇದು ಗುಪ್ತವಾದ ಪರಿಶ್ರಮ ಆಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಈ ಹಸುರಿ ಚೀಚಿ ಜಗತ್ತಿನಿಂದ ನಿಮ್ಮ ಕಣ್ಣನ್ನು ಮುಚ್ಚಿಕೊಳ್ಳಬೇಕು ಈ ಹಸುರಿ ಚೀಚಿ ಜಗತ್ತನ್ನು ನೋಡದಂತೆ ಕಣ್ಣನ್ನು ಮುಚ್ಚಿಕೊಳ್ಳಬೇಕು ಇದು ಹಳೆಯ ಜಗತ್ತಾಗಿದೆ ಈ ಜಗತ್ತಿನ ಜೊತೆಗೆ ಸಂಬಂಧವನ್ನು ಇಟ್ಟುಕೊಳ್ಳಬಾರದು ಈ ಜಗತ್ತನ್ನು ನೋಡಿದರೂ ಕೂಡ ನೋಡದಂತೆ ಇರಬೇಕು ಸೆಕೆಂಡ್ ಪಾಯಿಂಟ್ ನಾವು ಈ ಬೇಹದ್ದಿನ ನಾಟಕದಲ್ಲಿ ಪಾತ್ರಧಾರಿಗಳಾಗಿದ್ದೇವೆ ಈ ನಾಟಕದಲ್ಲಿ ಸೆಕೆಂಡ್ ಬೈ ಸೆಕೆಂಡ್ ಏನೆಲ್ಲ ಪಾತ್ರ ಪುನರಾವರ್ತನೆ ಆಗುತ್ತದೆಯೋ ಅದು ಕಲ್ಪದ ಹಿಂದಿನಂತೆ ಪುನರಾವರ್ತನೆ ಆಗುತ್ತಾ ಇದೆ ಮೊದಲು ಏನು ಆಗಿದೆಯೋ ಅದೇ ಪುನಃ ರಿಪೀಟ್ ಆಗುತ್ತದೆ ಅನ್ನುವ ಮಾತನ್ನು ಸ್ಮೃತಿಯಲ್ಲಿಟ್ಟುಕೊಂಡು ಪ್ರತಿಯೊಂದು ಮಾತನ್ನು ಪಾಸ್ ಮಾಡಬೇಕು ವಿಶಾಲ ಬುದ್ಧಿಯವರು ಆಗಬೇಕು ವರದಾನ ಶ್ರೇಷ್ಠ ವೃತ್ತಿಯ ಮೂಲಕ ವೃತ್ತಿಯನ್ನು ಪರಿವರ್ತನೆ ಮಾಡುವಂತಹ ಸದಾ ಸಿದ್ಧಿ ಸ್ವರೂಪರಾಗಿ ಸಿದ್ಧಿ ಸ್ವರೂಪರಾಗುವುದಕ್ಕೋಸ್ಕರ ವೃತ್ತಿಯ ಮೂಲಕ ವೃತ್ತಿಯನ್ನು ಸಂಕಲ್ಪದ ಮೂಲಕ ಸಂಕಲ್ಪಗಳನ್ನು ಪರಿವರ್ತನೆ ಮಾಡುವ ಕಾರ್ಯವನ್ನು ಮಾಡಿ ಇದರ ಬಗ್ಗೆ ರಿಸರ್ಚ್ ಮಾಡಿ ಯಾವಾಗ ಈ ರೀತಿ ಸಂಕಲ್ಪದ ಮೂಲಕ ಸಂಕಲ್ಪವನ್ನು ಪರಿವರ್ತನೆ ಮಾಡುವ ಸೇವೆಯಲ್ಲಿ ಬ್ಯುಸಿ ಆಗುತ್ತೀರೋ ಆಗ ಸೂಕ್ಷ್ಮ ಸೇವೆಯ ಮೂಲಕ ಅನೇಕ ದುರ್ಬಲತೆಗಳು ಸ್ವತಃ ಸಮಾಪ್ತಿ ಆಗಿಬಿಡುತ್ತದೆ ಯಾವಾಗ ಈ ಸೇವೆಯಲ್ಲಿ ಬ್ಯುಸಿ ಆಗುತ್ತೀರೋ ಆಗ ಈ ಸೂಕ್ಷ್ಮ ಸೇವೆ ಸ್ವತಃ ಅನೇಕ ದುರ್ಬಲತೆಯನ್ನು ಸಮಾಪ್ತಿ ಮಾಡಿಬಿಡುತ್ತದೆ ಈಗ ಇದಕ್ಕೋಸ್ಕರ ಪ್ಲಾನ್ ಅನ್ನು ಮಾಡಿ ಆಗ ನಿಮ್ಮ ಸೆಂಟರ್ನಲ್ಲಿ ಬರುವವರ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತದೆ ನೀವು ಸೂಕ್ಷ್ಮ ಸೇವೆಯನ್ನು ಮಾಡಿದಾಗ ನಿಮ್ಮ ಸೆಂಟರ್ನಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತದೆ ನಿಮ್ಮ ಸೆಂಟರ್ನಲ್ಲಿ ಧನ ಸಂಪತ್ತು ಕೂಡ ಜಾಸ್ತಿ ಆಗುತ್ತದೆ ನಿಮಗೆ ಮನೆ ಕೂಡ ಸಿಗುತ್ತದೆ ಎಲ್ಲ ಸಿದ್ಧಿಗಳು ಸಹಜವಾಗಿ ಪ್ರಾಪ್ತಿಯಾಗುತ್ತದೆ ಈ ರೀತಿ ವಿಧಿಯಿಂದ ಸಿದ್ಧಿ ಸ್ವರೂಪರಾಗುತ್ತೀರಾ ಈ ವಿಧಿಯ ಮೂಲಕ ನೀವು ಸಿದ್ಧಿ ಸ್ವರೂಪರಾಗಿ ಬಿಡುತ್ತೀರಾ ಸಿದ್ಧಿ ಸ್ವರೂಪರಾಗಲು ವಿಧಿಯೇ ಆಗಿದೆ ಸೂಕ್ಷ್ಮ ರೂಪದ ಸೇವೆ ವೃತ್ತಿಯ ಮೂಲಕ ವೃತ್ತಿಯನ್ನು ಪರಿವರ್ತನೆ ಮಾಡಿ ಸಂಕಲ್ಪದ ಮೂಲಕ ಸಂಕಲ್ಪವನ್ನು ಪರಿವರ್ತನೆ ಮಾಡಿ ಆಗ ಸಿದ್ಧಿ ಸ್ವರೂಪರಾಗುತ್ತೀರಾ ಶ್ಲೋಗನ್ ಸಮಯವನ್ನು ಸಫಲ ಮಾಡಿಕೊಳ್ಳಿ ಆಗ ಸಮಯದಲ್ಲಿ ಮೋಸ ಹೋಗುವುದರಿಂದ ಸುರಕ್ಷಿತರಾಗಿ ಇರುತ್ತೀರಾ ಸಮಯದಲ್ಲಿ ಮೋಸ ಹೋಗಬಾರದು ಅಂದರೆ ಸಮಯವನ್ನು ಸಫಲ ಮಾಡಿಕೊಳ್ಳಿ ಒಳ್ಳೆಯದು ಓಂ ಶಾಂತಿ